माघ मास कृष्ण पक्ष चतुर्दशी आचरिसलागुव शिवरात्रि शिवभक्तर पालिगे मंगलकर रात्रि हगल उपवासविद्दु रात्रिय वेळे जागरणे शिवध्यानवन्न माडि शिवन कृपेगे पात्रवागुव शुभ दिनविदु। शिवरात्रिय दिन रात्रि पूजे अत्यंत विशेषवादुदु। सामान्यवागि एल्ल हब्बगळल्लियू देवरिगे हगलु पूजे नडेयुत्ते, आदरे शिवरात्रि मात्र रात्रिय होत्तु पूजे। इदु निमगू गोत्तिरो विचार। ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ. ಅಜ್ಞಾನ ತುಂಬಿರುವಲ್ಲಿ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನು ಬೆಳಗುತ್ತಾನೆ ಎಂಬ ನಂಬಿಕೆ ಈ ರಾತ್ರಿಗಿದೆ. ಶಿವರಾತ್ರಿಯ ನಿಮಿತ್ತ ಶಿವನ ಕುರಿತ 10 ವಿಶೇಷವಾದ ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮೊದಲನೆಯದಾಗಿ ಶಿವತತ್ವದ ಮಹತ್ವ. ಈ ಸೃಷ್ಟಿಯು 36 ತತ್ವಗಳಿಂದ ನಿರ್ಮಿತವಾಗಿದೆ. ಅನಾರೋಪಿತಂ ರೂಪಂ ತತ್ವಂ ಎಂಬ ವ್ಯಾಖ್ಯೆಯಂತೆ ಯಾವುದು ಮಿಥ್ಯೆ ಇಲ್ಲವೋ ಅದಕ್ಕೆ ತತ್ವ ಅಂತ ಕರೆಯಲಾಗಿದೆ. ಸೃಷ್ಟಿಯ 36 ತತ್ವಗಳಲ್ಲಿ ಮೊದಲನೆಯದೇ ಶಿವತತ್ವ, ಅಂದರೆ ಇದು ಆದಿತತ್ವ. ತಂತುಗಳಿಂದ ನಿರ್ಮಿತವಾದ ಪಟವು ತಂತುಮಯವಾಗಿರುವಂತೆ, ಮಣ್ಣಿನಿಂದ ನಿರ್ಮಿತವಾದ ಘಟವು ಮೃಣ್ಮಯವಾಗಿರುವಂತೆ, ಶಿವತತ್ವದಿಂದ ನಿರ್ಮಿತವಾದ ಈ ಸೃಷ್ಟಿಯು ಸದಾಕಾಲ ಸಾರ್ವಕಾಲಿಕವಾಗಿ ಶಿವಮಯವಾದದ್ದು ಎಂಬುದೇ ವೀರಶೈವದ ಸಿದ್ಧಾಂತ. ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ವೇದಾಂತ ವಾಕ್ಯವು ಸಹ ಇದನ್ನೇ ಸಮರ್ಥಿಸುತ್ತೆ. ಶಿವಾತ್ಮಕವಿದಂ ಸರ್ವಂ ಶಿವಾಧನ್ಯಂ ನ ವಿದ್ಯತೆ ಶಿವೋಹಮಿತಿ ಆ ಬುದ್ಧಿ ತದೇವ ಜ್ಞಾನಮತ್ತಮಂ. ತನ್ನನ್ನು ಮೊದಲುಗೊಂಡು ಎಲ್ಲವನ್ನೂ ಶಿವಮಯವೆಂದು ತಿಳಿದುಕೊಳ್ಳುವುದೇ ಶ್ರೇಷ್ಠ ಜ್ಞಾನ ಅಂತ ಈ ಶಿವತತ್ವ ವಿವರಣೆಯನ್ನು ನೀಡುತ್ತೆ. ಇಂತಹ ಶಿವಜ್ಞಾನದಿಂದ ಸರ್ವರು ಕೂಡ ಪರಸ್ಪರ ಶಿವನೆಂದುಕೊಂಡು ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಬಂದಿರುವ ರಾಗದ್ವೇಷ ಅಸೂಯೆ ಮಾದ ಮಾತ್ಸರ್ಯಗಳಿಂದ ದೂರಾಗಿ ಸತ್ಯಂ ಶಿವಂ ಸುಂದರಂ ಅನ್ನೋದನ್ನು ಸಾಧಿಸಬಹುದು ಅನ್ನೋದೇ ಈ ಶಿವತತ್ವದ ಆಶಯ. ಎರಡನೆಯದಾಗಿ ಶಿವನ ಅತ್ಯಂತ ಪ್ರಿಯವಾದ ಅಲಂಕಾರವಾದ ಭಸ್ಮದ ಕುರಿತ ವಿವರಣೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಅಲಂಕಾರವೇ ಭಸ್ಮ. ಇದು ನಿರುಪಾಧಿಕ ಮತ್ತು ಸೋಪಾಧಿಕವೆಂಬುದಾಗಿ ಎರಡು ಪ್ರಕಾರವಾಗಿರುತ್ತೆ. ಸಾ ಏಷ ಭಸ್ಮಜ್ಯೋತಿ ಎಂಬ ಬೃಹತ್ ಜಾಬಾಲ ಶ್ರುತಿಯಲ್ಲಿ ಪರಶಿವನನ್ನ ಭಸ್ಮಜ್ಯೋತಿ ಅಂತ ಪ್ರತಿಪಾದಿಸಲಾಗಿದೆ. ಇಂತಹ ಪರಶಿವನನ್ನ ಅಂತರಂಗದಲ್ಲಿ ಚಿಂತಿಸುವುದೇ ನಿರುಪಾಧಿಕ ಭಸ್ಮಧಾರಣೆ. ಇನ್ನು ನಂದ, ಭದ್ರ, ಸುರಭಿ, ಸುಮನ ಮತ್ತು ಸುಶೀಲ ಎಂಬ ಪಂಚಗೋವುಗಳ ಗೋಮಯದಿಂದ ತಯಾರಿಸಲ್ಪಟ್ಟ ಭಸ್ಮಕ್ಕೆ ಸೋಪಾಧಿಕ ಭಸ್ಮ ಅಂತ ಕರೆಯಲಾಗುತ್ತೆ. ತ್ರಿಪುಂಡ್ರಂ ಧಾರಯನ್ನಿತ್ಯಂ ಭಸ್ಮಾನ ಸಜೇಲನ ಹಿ ಸ್ಥಾನೇಶು ಪಂಚದಶಸು ಶರೀರೇ ಸಾಧಕೋತ್ತಮ ಎಂಬ ಶ್ರೀ ಸಿದ್ಧಾಂತ ಶಿಖಾಮಣಿ ಉಕ್ತಿಯಂತೆ, ಶರೀರದ 15 ಸ್ಥಾನಗಳಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುತ್ತಾ ತ್ರಿಪುಂಡ್ರವನ್ನು ಅಂದರೆ ಭಸ್ಮವನ್ನು ಧರಿಸಿಕೊಳ್ಬೇಕು. ವಿಭೂತಿ ಧರಿಸಿದ ವ್ಯಕ್ತಿಯು ಎಂದೂ ಕೂಡ ದರಿದ್ರನಾಗಲಾರ. ಇನ್ನು ಇದನ್ನು ಧರಿಸಿದ ವ್ಯಕ್ತಿ ಶಿವತತ್ವದ ಭಾಗವಾಗ್ತಾನೆ. ಸೋಪಾಧಿಕ ಭಸ್ಮವನ್ನು ದೇಹದ ಮೇಲೆ ಧರಿಸಿ ನಿರುಪಾಧಿಕ ಭಸ್ಮವನ್ನು ಅಂತರಂಗದಲ್ಲಿ ಆವರಿಸಿ ಪ್ರಭಾಮಯ ಶಿವನನ್ನು ಪ್ರತಿದಿನ ಧ್ಯಾನಿಸಿದರೆ ಅವನು ಸಾಕ್ಷಾತ್ ಶಿವನ ಸ್ವರೂಪವೇ ಆಗುತ್ತಾನೆ ಅಂತಹ ಭಕ್ತ. ಮೂರನೆಯದಾಗಿ ಶಿವ ಎನ್ನುವ ಶಬ್ದದ ಅತ್ಯದ್ಭುತವಾದ ಅರ್ಥ. ಶಿವ ಎನ್ನುವ ಎರಡಕ್ಷರಗಳ ಪದವು 4 ವೇದಗಳ ಸಾರ. ಅದು ಹೇಗೆಂದರೆ ಈ ಶಿವ ಪದದಲ್ಲಿ 4 ವರ್ಣಗಳನ್ನು ಕಾಣಬಹುದು. ಶ ಪ್ಲಸ್ ಇ ಇಸ್ ಈಕ್ವಲ್ ಟು ಶಿ, ವ ಪ್ಲಸ್ ಆ ಇಸ್ ಈಕ್ವಲ್ ಟು ವಾ. ಹೀಗೆ ಶಿವಪದವನ್ನು ವಿಭಜನೆ ಮಾಡಿದಾಗ ಎರಡು ಸ್ವರಗಳನ್ನು ಹಾಗೂ ಎರಡು ವ್ಯಂಜನಗಳನ್ನು ಕಾಣುತ್ತೇವೆ. ಇವುಗಳಲ್ಲಿ ಅ ಎಂಬ ಸ್ವರ ವರ್ಣದಿಂದ ಋಗ್ವೇದ ಮತ್ತು ಸಾಮವೇದಗಳು ಪ್ರಾರಂಭವಾಗುತ್ತೆ. ಅದರಂತೆ ಈ ಸ್ವರದಿಂದ ಯಜುರ್ವೇದವು ಹಾಗೂ ಶಕಾರದಿಂದ ಅಥರ್ವಣ ವೇದವು ಪ್ರಾರಂಭವಾಗುತ್ತೆ. ಅದರಂತೆ ವ ವರ್ಣವು ವ್ಯಾಕರಣಾದಿ ವೇದಾಂಗಗಳ ಸಂಕೇತ. ಹೀಗೆ ಶಿವ ಎನ್ನುವ ಈ ಪದದಲ್ಲಿರುವ ಅಕ್ಷರಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳೆಂಬ 4 ವೇದಗಳ ಹಾಗೂ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ ಮತ್ತು ಛಂದಗಳೆಂಬ ವೇದಾಂಗಗಳ ಸಂಕೇತವನ್ನು ಈ ಶಿವಪದದಲ್ಲಿ ಕಾಣಬಹುದು. ಈ ಎಲ್ಲ ವೇದ ವೇದಾಂಗಗಳೆಲ್ಲವೂ ಕೂಡ ಶಿವನ ಪದವೊಂದರಲ್ಲೇ ಸಮಾಹಿತವಾಗಿವೆ. ಆದ್ದರಿಂದ ಈ ಶಿವ ಶಬ್ದವನ್ನು ಯಾರು ಸರಿಯಾಗಿ ತಿಳಿದುಕೊಳ್ತಾರೋ ಅವರು ವೇದ ವೇದಾಂಗಗಳ ಜ್ಞಾನವನ್ನು ಪಡೆದಂತೆಯೇ. ನಾಲ್ಕನೆಯದಾಗಿ ಶಿವನ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯ ಕುರಿತು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ.
ಶಿವನ ಪೂಜಾ ಪರಿಕರಗಳಲ್ಲಿ ಬಿಲ್ವಪತ್ರೆಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ. ಒಂದೇ ಒಂದು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದಲೂ ಕೂಡ ಮೂರು ಜನ್ಮಗಳ ಪಾಪಗಳು ಕೂಡ ನಾಶವಾಗುತ್ತವೆ ಅಂತ ಬಿಲ್ವಾಷ್ಟಕದಲ್ಲಿ ಹೇಳಲಾಗಿದೆ. ಅಂತಹ ಬಿಲ್ವಪತ್ರೆಯನ್ನು ಶಿವರಾತ್ರಿ ಎಂದು ಶಿವನಿಗೆ ಅರ್ಪಿಸಿದರೆ ಶಿವ ಪ್ರಸನ್ನನಾಗ್ತಾನೆ ಅನ್ನೋದು ಶಾಸ್ತ್ರಗಳ ಮಾತು. ಅಖಂಡವಾದ ಬಿಲ್ವಪತ್ರೆಯಿಂದ ಒಂದೇ ಒಂದು ಸಾರಿ ಶಿವಲಿಂಗವನ್ನು ಪೂಜಿಸಿದರೆ ಆ ಶಿವಭಕ್ತನು ಮರುಜನ್ಮವಿಲ್ಲದೆ ಶಿವ ಸಾಯುಜ್ಯವನ್ನು ಹೊಂದುತ್ತಾನೆ. ನಾವು ನಮ್ಮ ಜನ್ಮದಿನಗಳಂದು ಎಲ್ಲ ಸಂಕಷ್ಟಗಳನ್ನು ಮರೆತು ಪ್ರಸನ್ನ ಚಿತ್ತರಾಗಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮದಿಂದ ಇರುವಂತೆ ಮಹಾಶಿವರಾತ್ರಿಯು ಶಿವನ ಲಿಂಗಾವತಾರದ ದಿನವಾದ್ದರಿಂದ ಅಂದು ಬಿಲ್ವಪತ್ರೆಯನ್ನು ಸಲ್ಲಿಸಿ ಮಾಡುವ ಶಿವಪೂಜೆಗೆ ಶಿವನು ಪ್ರಸನ್ನನಾಗಿ ಸರ್ವರಿಗೂ ಕೂಡ ಬೇಡಿದ ಇಷ್ಟಾರ್ಥವನ್ನು ಅನುಗ್ರಹ ಮಾಡ್ತಾನೆ ಅನ್ನೋದು ನಂಬಿಕೆ. ಹೀಗಾಗಿ ಶಿವರಾತ್ರಿಯಂದು ಶಿವಪೂಜೆಯನ್ನು ಅದರಲ್ಲೂ ಬಿಲ್ವಪತ್ರೆಯನ್ನು ಬಳಸಿ ಮಾಡುವ ಶಿವಪೂಜೆಯನ್ನು ತಪ್ಪಿಸಲೇಬೇಡಿ. ಮುಂದಿನ ವಿಚಾರ ಉಪವಾಸದ ಕುರಿತು. ಮಹಾಶಿವರಾತ್ರಿ ವ್ರತದ ಪ್ರಮುಖ ಭಾಗ ಉಪವಾಸ ಹಾಗೂ ಜಾಗರಣೆ. ಅದರಲ್ಲೂ ಶಿವರಾತ್ರಿ ಉಪವಾಸಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ. ಪ್ರತಿನಿತ್ಯ ಸೇವಿಸುವ ಆಹಾರವನ್ನು ತ್ಯಜಿಸಿ ಸಂಪೂರ್ಣವಾಗಿ ನಿರಾಹಾರಿಯಾಗಿರುವುದೇ ಉಪವಾಸದ ಆಚರಣೆ. ವೃದ್ಧರು, ಮಕ್ಕಳು ಅಥವಾ ರೋಗಿಗಳು ಯಾರಿಗಾದರೂ ಸಂಪೂರ್ಣ ಉಪವಾಸ ಸಾಧ್ಯವಿಲ್ಲದಿದ್ದರೆ ಅವರು ಅಲ್ಪ ಪ್ರಮಾಣದ ಫಲಾಹಾರವನ್ನು ಮಾಡಿ ಉಪವಾಸ ವ್ರತವನ್ನು ಮಾಡಬಹುದು. ಉಪವಾಸದ ಮುಖ್ಯವಾದ ಅರ್ಥ ಹೀಗಿದೆ. ಉಪ ಎಂದರೆ ಸಮೀಪದಲ್ಲಿ ಎಂತಲೂ, ವಾಸ ಎಂದರೆ ವಾಸಿಸುವಂಥ ಅರ್ಥ. ಉಪವಾಸದ ನಿಜವಾದ ಅರ್ಥ ಕಾಯ, ವಾಚ, ಮನಸ ಶಿವನ ಸಮೀಪದಲ್ಲಿ ವಾಸಿಸುವುದೇ ಆಗಿದೆ. ವೈಜ್ಞಾನಿಕವಾಗಿ ನೋಡುವುದಾದರೂ ಕೂಡ ಉಪವಾಸಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವವೇ ಇದೆ. ಆಹಾರ ವರ್ಜನೆಯಿಂದ ದೈಹಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದು ಸಾಧ್ಯ ಅನ್ನೋದು ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ಭಾಗ. ಈ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಿಕರು ಉಪವಾಸ ವ್ರತವನ್ನು ರೂಢಿಗೊಳಿಸಿದ್ದಾರೆ ನಮ್ಮೆಲ್ಲರಿಗಾಗಿ. ಮುಂದಿನ ವಿಚಾರ ವ್ರತದ ಕುರಿತದ್ದು. ಜಗತ್ತಿನಲ್ಲಿ ನಾನಾ ಪ್ರಕಾರದ ನೈಮಿತ್ತಿಕ ವ್ರತಗಳಿವೆ. ಅಂತಹ ಎಲ್ಲ ವ್ರತಗಳಲ್ಲಿ ಸರ್ವಶ್ರೇಷ್ಠವಾದುದು ಮಹಾಶಿವರಾತ್ರಿಯ ವ್ರತ. ಈ ಮಹಾಶಿವರಾತ್ರಿಯಂದು ಸಾಯಂಕಾಲದ 4 ಪ್ರಹರಗಳಲ್ಲಿ ಮಧುಭರ್ಕದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಉಪವಾಸ ವ್ರತವನ್ನು ಆಚರಿಸಿ ಜಾಗರಣೆಯನ್ನು ಮಾಡುವುದು ಮಹಾಶಿವರಾತ್ರಿ ವ್ರತದ ಆಚರಣೆ. ಸಾಯಂಕಾಲ 6ರಿಂದ ಬೆಳಗಿನ 6ರವರೆಗೆ ಪ್ರತಿ 3 ತಾಸಿಗೊಮ್ಮೆ ಬದಲಾಗುವ 4 ಪ್ರಹರಗಳಲ್ಲಿ ಹಸುವಿನ ಹಾಲು, ಮೊಸರು, ತುಪ್ಪ ಮತ್ತು ಜೇನುತುಪ್ಪಗಳಿಂದ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಗಂಧಾಕ್ಷತೆಗಳಿಂದ ಪೂಜಿಸಿ ಬಿಲ್ವಾರ್ಚನೆಯನ್ನು ಮಾಡಿದಾಗ ಮಹಾಶಿವರಾತ್ರಿಯ ವ್ರತವು ಪೂರ್ಣಗೊಳ್ಳುತ್ತೆ. ಶಿವನ ಮೂರ್ತಿ ಪೂಜೆಗಿಂತಲೂ ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವುದೇ ಶಾಸ್ತ್ರಸಮ್ಮತ. ಶಿವನಿಗೆ ಅಶುತೋಷ್ ಎಂಬ ಹೆಸರಿದೆ. ಅಂದರೆ ಶೀಘ್ರವಾಗಿ ಪ್ರಸನ್ನಗೊಳ್ಳುವ ದೇವರು ಶಿವ. ಶಿವನನ್ನು ಪ್ರಸನ್ನಗೊಳಿಸುವುದಕ್ಕೆ ಹೆಚ್ಚಿನ ಸಾಮಗ್ರಿಗಳ ಅವಶ್ಯಕತೆಯೂ ಇರುವುದಿಲ್ಲ. ಶುದ್ಧವಾದ ಜಲ, ಭಸ್ಮ ಹಾಗೂ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಸಮರ್ಪಿಸಿದರೂ ಸಾಕು, ನಿಮ್ಮ ಶಿವರಾತ್ರಿಯ ವ್ರತ ಅತ್ಯಂತ ಫಲಪ್ರದವಾಗಲಿದೆ. ಇನ್ನು ಶಿವರಾತ್ರಿಯ ಹಿನ್ನೆಲೆಯ ಕುರಿತು ನೋಡುವುದಾದರೆ, ಈಶ ಸಂಹಿತೆಯ ಉಕ್ತಿಯಂತೆ ಮಹಾಶಿವರಾತ್ರಿಯ ಮಹಾನಿಶಿಯಲ್ಲಿ ಆದಿದೇವನಾದ ಶಿವನು ತನ್ನ ನಿರ್ಗುಣ ನಿರಾಕಾರ ಸ್ವರೂಪವನ್ನು ಬಿಟ್ಟು ತನ್ನ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಸಗುಣ ಸಾಕಾರ ರೂಪವನ್ನು ತಳೆದು ಲಿಂಗರೂಪದಲ್ಲಿ ಪ್ರಕಟವಾಗ್ತಾನೆ. ಶಿವನ 25 ಲೀಲೆಗಳಲ್ಲಿ ಅತ್ಯಂತ ಪ್ರಮುಖವಾದ ಲಿಂಗೋದ್ಭವ ಲೀಲೆಯ ಶುಭ ಮುಹೂರ್ತವೇ ಈ ಮಹಾಶಿವರಾತ್ರಿ. ಮಾಘಮಾಸದ ಕೃಷ್ಣಪಕ್ಷದ ಚತುರ್ದಶಿಯ ರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಆಚರಿಸಲಾಗುತ್ತೆ. ಶಿವರಾತ್ರಿ ಎಂದರೆ ಶಿವನ ರಾತ್ರಿ, ಶಿವನಿಗಾಗಿ ಮೀಸಲಾಗಿರುವ ರಾತ್ರಿ ಮತ್ತು ಮಂಗಳಮಯವಾದ ರಾತ್ರಿ ಅನ್ನೋ ಅರ್ಥಗಳಿವೆ. ರಾಮನವಮಿ ಹಾಗೂ ಕೃಷ್ಣಾಷ್ಟಮಿಗಳು ರಾಮ ಹಾಗೂ ಕೃಷ್ಣರ ಜನ್ಮದಿನವಾದರೆ ಮಹಾಶಿವರಾತ್ರಿಯು ಶಿವನು ಲಿಂಗರೂಪದಲ್ಲಿ ಪ್ರಕಟವಾದ ಶುಭ ದಿನ. ಅಂತೆಯೇ ಜಗತ್ತಿನಾದ್ಯಂತ ಎಲ್ಲ ಶಿವಭಕ್ತರು ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ವಿವಿಧ ಮಂದಿರಗಳಲ್ಲಿ ಇಷ್ಟಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋ ಪರಂಪರೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಮುಂದಿನ ವಿಚಾರ ಶಿವಪಂಚಾಕ್ಷರಿ ಮಂತ್ರದ ವಿಶೇಷತೆ ಕುರಿತಾದದ್ದು. ಶೇತೆ ಅಂದರೆ ಸ್ಮಿನ್ ಸರ್ವಮಿತಿ ಶಿವ, ಶ್ಯಾಮ್ಯತೀತಿ ಶಿವ ಮುಂತಾದ ಶಿವಶಬ್ದದ ವ್ಯುತ್ಪತ್ತಿಗಳನ್ನು ಅವಲೋಕಿಸಿದಾಗ ಪರಮಾತ್ಮ ಪ್ರಾಣಿ ಮಾತ್ರಕ್ಕೆ ಕಲ್ಯಾಣಕಾರಿಯು, ಉತ್ಕೃಷ್ಟ ಗುಣವಿಶಿಷ್ಟನು, ಅನಾದಿ ಮನತ್ರಯ ರಹಿತನು, ಅನಂತ ಶಕ್ತಿ ಉಳ್ಳವನು, ಸರ್ವಕ್ಕೂ ಆಧಾರನು, ನಿರ್ವಿಕಾರನು, ಸ್ವಯಂ ಪ್ರಕಾಶನು ಅನ್ನೋದಾಗಿ ಸರ್ವಸಾಧ್ಯವಾಗುತ್ತೆ. ಅಂತೆಯೇ ದೇವಾದಿದೇವನಾದ ಮಹಾದೇವನಿಗೆ ಶಿವನೆಂಬ ಅನ್ವರ್ಥ ನಾಮಕವು ಪ್ರಾಪ್ತವಾಗಿರುವುದು. ಇಂತಹ ಅರ್ಥಗರ್ಭಿತವಾದ ಶಿವಶಬ್ದವನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡಿರುವುದರಿಂದಲೇ ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್, ಅಂದರೆ ಸಪ್ತಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರ ಮಹಾಮಂತ್ರ ವಿಶ್ರೇಷ್ಠ ಅಂತ ಕರೆಸಿಕೊಂಡಿದೆ ಶಿವಪಂಚಾಕ್ಷರಿ ಮಂತ್ರ. 4 ವೇದದಲ್ಲಿ ಯಜುರ್ವೇದ, ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ, ಕೃಷ್ಣ ಯಜುರ್ವೇದದಲ್ಲಿ ರುದ್ರಾಧ್ಯಾಯ, ರುದ್ರಾಧ್ಯಾಯದಲ್ಲಿ 8ನೇ ಅನುವಾಕ, 8ನೇ ಅನುವಾಕದಲ್ಲಿ ಬರುವ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಸಂಪೂರ್ಣ ವೇದದ ಸಾರವಾಗಿದೆ.
ಈ ಕಾರಣದಿಂದಲೇ ಪಂಚಾಕ್ಷರಿ ಮಂತ್ರದ ಜಪದಿಂದ ಆತ್ಮೋನ್ನತಿಯನ್ನು ಸಾಧಿಸೋಕೆ ಸಾಧ್ಯ ಅಂತ ಹೇಳಿರೋದು ಸಾಧುಸಂತರು. ಇನ್ನು ಶಿವನ ಆಭರಣ ಕುರಿತಾದ ರುದ್ರಾಕ್ಷವನ್ನು ನೋಡೋದಾದರೆ, ರುದ್ರನೇತ್ರ ಸಮತ್ಪನ್ನ ರುದ್ರಾಕ್ಷಲೋಕ ಪಾವನಃ ಅನ್ನೋ ಶ್ರೀ ಸಿದ್ಧಾಂತ ಶಿಖಾಮಣಿಯ ಉಕ್ತಿಯಂತೆ, ತ್ರಿಪುರ ಸಂಹಾರ ಕಾಲದಲ್ಲಿ ಶಿವನ ಕಣ್ಣಿನಿಂದ ಹೊರಬಂದ ಯೋಗಾಶ್ರುಗಳಿಂದ, ಅಂದರೆ ಅವನ ಕಣ್ಣಿನ ನೀರಿನ ಹನಿಗಳಿಂದ ನಿರ್ಮಾಣವಾದ ವೃಕ್ಷದ ಬೀಜಗಳೇ ರುದ್ರಾಕ್ಷಗಳು. ಇವು 1-14 ಮುಖಗಳವರೆಗೆ ಇರುತ್ತವೆ. ಶಿವಭಕ್ತರು ಶಿವಪೂಜಾ ಕಾಲದಲ್ಲಿ ವಿಧಿವತ್ತಾಗಿ ರುದ್ರಾಕ್ಷಗಳನ್ನು ಧಾರಣೆ ಮಾಡಬೇಕು. ಶಿಖೆ, ಶಿರಸ್ಸು, ಮಸ್ತಕ, ಎರಡೂ ಕಿವಿ, ಕಂಠ, ಎದೆ, ಎರಡೂ ತೋಳು, ಎರಡೂ ಮುಂಗೈ ಹಾಗೂ ಯಜ್ಞೋಪವೀತದಂತೆ ಹೆಗಲ ಮೇಲೆ ಒಂದು ಮಾಲೆಯನ್ನು ಧಾರಣೆ ಮಾಡಬೇಕು. ರುದ್ರಾಕ್ಷ ಧಾರಣಾದೇವ ಮುಚ್ಚತೆಯೇ ಸರ್ವಪಾತಾಖೈ ಎಂಬ ಶ್ರೀ ಸಿದ್ಧಾಂತ ಶಿಖಾಮಣಿಯ ಉಕ್ತಿಯಂತೆ ರುದ್ರಾಕ್ಷನ ಧರಿಸಿಕೊಂಡವನು ಮಹಾಪಾತಕಗಳ ದೋಷದಿಂದಲೂ ಕೂಡ ಮುಕ್ತನಾಗ್ತಾನೆ. ಮಾತ್ರವಲ್ಲ, ಯಾರು ಆಚಾರ ವಿಚಾರ ಸಂಪನ್ನರಾಗಿ ಭಕ್ತಿಯಿಂದ ದೇಹದ ಮೇಲೆ ಭಸ್ಮ ಮತ್ತು ರುದ್ರಾಕ್ಷಿಯನ್ನು ಧರಿಸಿಕೊಂಡು ಮನಸ್ಸಿನಲ್ಲಿ ಸದಾ ಶಿವಚಿಂತನೆಯಲ್ಲಿರ್ತಾರೋ ಅವರು ಸಾಕ್ಷಾತ್ ರುದ್ರ ಸ್ವರೂಪರೇ ಆಗ್ತಾರೆ ಅನ್ನೋ ಮಾತಿದೆ. ಈ ಶಿವಪೂಜೆಯ ಫಲ ಏನು ಅನ್ನೋದನ್ನು ನೋಡೋದಾದರೆ, ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವ ಪದ್ಧತಿ ಸನಾತನವಾದದ್ದು. ಎಲ್ಲ ಶಿವಭಕ್ತರು ಮಹಾಶಿವರಾತ್ರಿ ಎಂದು ಜ್ಯೋತಿರ್ಲಿಂಗಗಳಿಗೆ ತೆರಳಿ ವಿಶೇಷವಾದ ಪೂಜೆಯನ್ನು ನೆರವೇರಿಸ್ತಾರೆ. ಮನೆಯಲ್ಲೂ ಕೂಡ ಶಿವಲಿಂಗದ ಪೂಜೆಯನ್ನು ಮಾಡ್ತಾರೆ. ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥನ ವೈಶಿಷ್ಟ್ಯ ಅಧಿಕವಾಗಿರೋದ್ರಿಂದ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಲಕ್ಷಾಂತರ ಭಕ್ತರು ಬಂದು ಮಹಾಶಿವರಾತ್ರಿಯ ವ್ರತವನ್ನು ಕಾಶಿಯಲ್ಲಿ ಆಚರಿಸ್ತಾರೆ. ಶಿವನೆಲ್ಲೆಲ್ಲೂ ವ್ಯಾಪಕವಾಗಿದ್ದರೂ ಕಾಶಿ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾರಾಜಿಸ್ತಾನೆ. ರಾಜ ದಿವೋದಾಸನ ಭಕ್ತಿಗಾಗಿ ಕೈಲಾಸವನ್ನೇ ತೊರೆದು ಕಾಶಿಗೆ ಆಗಮಿಸಿದ ಶಿವನು ಮತ್ತೆ ಮರಳಿ ಕೈಲಾಸಕ್ಕೆ ಹೋಗದ ಕಾರಣ ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಕರೆಯಲಾಗಿದೆ. ಅಂತೆಯೇ ಇದು ಭೂಕೈಲಾಸವೂ ಹೌದು. ಕಾಶಿ ವಿಶ್ವನಾಥನ ದರ್ಶನ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಮಹಾಶಿವರಾತ್ರಿ ಎಂದು ಕಾಶಿಗೆ ಆಗಮಿಸುವುದು ಇದೇ ಕಾರಣಕ್ಕೆ. ಸರ್ವ ಜೀವರಾಶಿಗಳನ್ನು ಸಮಾನವಾಗಿ ನೋಡೋ ದೇವನೇ ಶಿವ. ಅಂತೆಯೇ ಸರ್ವ ದೇವತೆಗಳು, ಯಕ್ಷ, ರಾಕ್ಷಸರು, ಮಾನವರು ಎಲ್ಲರೂ ಸಹ ಶಿವನನ್ನು ಆರಾಧನೆ ಮಾಡ್ತಾರೆ. ಆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಸರ್ವ ದೇವತೆಗಳನ್ನು ಆರಾಧಿಸುವ ಫಲ ದೊರೆಯುತ್ತೆ ಈ ಶಿವಪೂಜೆಯಿಂದ. ಇನ್ನು ಶಿವನ ಸ್ವರೂಪವನ್ನು ನೋಡೋದಾದರೆ, ಪರಶಿವ ತತ್ವವು ಅನಾದಿ ಕಾಲದಿಂದಲೂ ಆಣವಾದಿ ಮಲಗಳಿಂದ ಮುಕ್ತವಾಗಿ ಸದಾ ಪರಿಶುದ್ಧವಾಗಿರೋದ್ರಿಂದ ಅದಕ್ಕೆ ಶಿವ ಅಂತ ಕರೆಯಲಾಗಿದೆ. ಸಮಸ್ತ ಜೀವರಾಶಿಗಳ ಕಲ್ಯಾಣವನ್ನು ಬಯಸುತ್ತಿರುವುದರಿಂದ ಮಹಾದೇವನಿಗೆ ಶಿವ ಅಂತ ಕರೆಯಲಾಗಿದೆ. ಅದರಂತೆ ಎಲ್ಲ ಜೀವರಾಶಿಗಳನ್ನು ಸಮಾನ ದೃಷ್ಟಿಯಿಂದ ಕಾಣೋದ್ರಿಂದ ಮಹಾದೇವನಿಗೆ ಶಿವಂ ಎಂಬುದಾಗಿ ಕರೆಯಲಾಗಿದೆ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸರ್ವಜ್ಞತ್ವಾದಿ ಉತ್ತಮ ಗುಣಗಳು ಅವನಲ್ಲಿ, ಅಂದರೆ ಶಿವನಲ್ಲಿರೋದ್ರಿಂದ ಶಿವನಿಗೆ ಶಿವನೆಂದು ಕರೆಯಲಾಗಿದೆ. ವಶಕಾಂತವು ಎಂಬ ವ್ಯಾಕರಣ ಸೂತ್ರಾನುಸಾರವಾಗಿ ಸ್ವಚ್ಛ ಪ್ರಕಾಶ ಸ್ವರೂಪನೂ ಅಥವಾ ಸ್ವಯಂ ಪ್ರಕಾಶ ರೂಪನೂ ಆಗಿರೋದ್ರಿಂದ ಶಿವನಿಗೆ ಶಿವನೆಂದು ಕರೆಯಲಾಗಿದೆ. ಇದೇ ಶಿವನ ಸ್ವರೂಪ. ಇನ್ನು ಶಿವರಾತ್ರಿ ದಿನವೊಂದು ನಡೆಯುವ ಜಾಗರಣೆಯ ಬಗ್ಗೆ ತಿಳಿಯೋದಾದರೆ, ನಿತ್ಯ ಜೀವನದಲ್ಲಿ ವರ್ಷದ 365 ದಿನಗಳಲ್ಲಿ 364 ರಾತ್ರಿಗಳನ್ನು ನಮ್ಮ ಪರಿವಾರದ ಜನರೊಂದಿಗೆ ಕಳೀತೀವಿ. ಆದರೆ ನಮಗೆಲ್ಲ ಇಷ್ಟೊಂದು ಭೋಗಭಾಗ್ಯಗಳನ್ನು ದಯಪಾಲಿಸಿದ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಒಂದು ರಾತ್ರಿಯನ್ನಾದರೂ ಮೀಸಲಿಟ್ಟರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಆ ಕಾರಣಕ್ಕಾಗಿಯೇ ಉಪವಾಸದ ಜೊತೆಗೆ ಜಾಗರಣೆಗೂ ಮಹತ್ವವನ್ನು ಕೊಡಲಾಗಿದೆ. ಜಾಗರಣೆ ಎಂದರೆ ಎಚ್ಚರವಾಗಿರು ಎಂದರ್ಥ. ಪ್ರತಿದಿನ ರಾತ್ರಿಯಲ್ಲಿ ಮಲಗಿಕೊಂಡ ವ್ಯಕ್ತಿಯು ಪ್ರಾತಃ ಕಾಲದಲ್ಲಿ ಎಚ್ಚರಗೊಳ್ತಾನೆ. ಆದರೆ ಇದು ನಿಜವಾದ ಎಚ್ಚರಿಕೆಯಲ್ಲ. ಯಾವಾಗ ವ್ಯಕ್ತಿಯು ಶಿವರಾತ್ರಿಯ ದಿನ ಕೇವಲ ನಿದ್ರೆಯನ್ನು ತೊರೆದು ಅರ್ಥಹೀನವಾಗಿ ಕಾಲ ಕಳೆಯುವುದು ಜಾಗರಣೆಯಲ್ಲ. ಶಿವಧ್ಯಾನ, ಶಿವಚಿಂತನೆ ಹಾಗೂ ಶಿವನಾಮಸ್ಮರಣೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದು ತನ್ನನ್ನು ತಾನು ಶಿವಸ್ವರೂಪನನ್ನಾಗಿ ಭಾವಿಸಿ ಧ್ಯಾನದಲ್ಲಿ ತಲ್ಲೀನವಾಗುವುದೇ ನಿಜವಾದ ಜಾಗರಣೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.